ಇತ್ತೀಚೆಗೆ ನಿಮ್ಮ ಒಂದು ಫೋಟೋ ಸಿಕ್ಕಾಪಡೆ ವೈರಲ್ ಆಯ್ತು. ಸೊ ಇವಾಗ ನಿಮ್ಮನ್ನ ಅನುಪಮಾ ಗೌಡ ಅನ್ನೋದಕ್ಕಿಂತ ಜೂನಿಯರ್ ಆರ್ತಿ ಅಂದ್ರೆ ನಿಜವಾಗ್ಲೂ ತಪ್ಪಾಗ್ಲಿಕ್ಕಿಲ್ಲ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದೇನಂದ್ರೆ ಸಮಟೈಮ್ಸ್ ನಾವು ಯಾವ್ದೋ ಒಂದ್ ಪಿಕ್ಚರ್ ಚೆನ್ನಾಗಿ ಹೋಗ್ಲಿ ಅಂತ ಅನ್ಕೊಂತೀವಿ, ಅದು ಹೋಗಿರಲ್ಲ. ಇದು ನಾನು ಅನ್ಎಕ್ಸ್ಪೆಕ್ಟೆಡ್ ಅದಾಗಿದ್ದು, ಒಬ್ರು ಜರ್ನಲಿಸ್ಟ್ ಬರೆದ್ರು ಸ್ವಲ್ಪ ಸಿಮಿಲಾರಿಟೀಸ್ ಕಾಣಿಸಿದೆ ಅಂತ. ಬಟ್ ನನಗೆ ಐ ತಿಂಕ್ ಒಂದು 6 ವರ್ಷದಿಂದ ಎಲ್ಲರೂ ಆರ್ತಿ ಅವ್ರ ತರ ಕಾಣಿಸ್ತೀರಾ, ಆರ್ತಿ ಅವ್ರ ತರ ನಾನು ಯಾವ ಆಂಗಲ್ ಅಲ್ಲಿ ಕಾಣಿಸಿರಾ ಅಂತ ಒಂದು ದೊಡ್ಡ ಕಲಾವಿದರಿಗೆ ನನ್ನನ್ನ ಕಂಪೇರ್ ಮಾಡ್ತಾರೆ ಅಂತ ಅನ್ಕೊಂತಿದ್ದೆ. ಬಟ್ ಈ ತರ ಒಂದು 2-3 ಈ ತರದ್ದು ರಿಪೋರ್ಟರ್ಸ್ ಎಲ್ಲ ಜರ್ನಲಿಸ್ಟ್ ಬರೆದಾಗ ಸಿಕ್ಕಾಪಡೆ ಖುಷಿ ಆಯ್ತಾನೆ ಅಂತವ್ರ ಜೊತೆಗೆ ನನ್ನನ್ನ ಕಂಪೇರ್ ಮಾಡ್ತಿದ್ದಾರೆ ಅಂತ. ಅದು ವೈರಲ್ ಆಗಿದ್ ಸಿಕ್ಕವಳೆ ನಂಗೆ ಖುಷಿ ಆಯ್ತು. ನೋಡೋಣ, ಅಂದ್ರೆ ಆತರ ಸಿನಿಮಾ ಮಾಡಿ ಅಂತಾರೆ, ಆತರ ಸಿನಿಮಾ ಯಾರಾದ್ರೂ ಪ್ರೊಡ್ಯೂಸ್ ಮಾಡ್ಬೇಕಾಗತ್ತೆ, ಡೈರೆಕ್ಟ್ ಮಾಡ್ಬೇಕಾಗತ್ತೆ, ಆತರದ ಒಂದು ಬಯೋಪಿಕ್ ಟಚ್ ಮಾಡಕ್ಕೆ ಕಷ್ಟ ಇದೆ. ಯಾರಾದ್ರೂ ಮಾಡಿದ್ರೆ ನನ್ನನ್ನೇ ಅಪ್ರೋಚ್ ಮಾಡಿದ್ರೆ ಡೆಫಿನೆಟ್ಲಿ ಮಾಡ್ತೀನಿ. ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಏನೇನಿದೆ? ರಾಜಾರಾಣಿ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಮೂವೀಸ್ ಎಲ್ಲ? ಸಿ, ನಾನು ನನ್ನ ಸಿನಿಮಾ ಲೈನ್ ಅಪ್ ಆಗಿದೆ ಅದೆಲ್ಲ ನಾ ಹೇಳಲ್ಲ. ಲಾಕ್ಡೌನ್ ಆದ್ಮೇಲೆ ನಿಮ್ಗೆ ಗೊತ್ತು, ಯಾರು ಸಿನಿಮಾ ಮಾಡಕ್ ಮುಂದೆ ಬರ್ತಾ ಇಲ್ಲ. ಅಂದ್ರೆ ಸಿನಿಮಾ ರೆಡಿ ಆಗಿದ್ರೆ ಈಗ ರಿಲೀಸ್ ಮಾಡಕ್ ಪಾಪ ರೆಡಿ ಆಗ್ತಿದ್ದಾರೆ. ಸದ್ಯಕ್ಕಿಲ್ಲ, ರಾಜಾರಾಣಿ ಒಂದಷ್ಟೇ ಇವಾಗ ಆನ್ ಗೋಯಿಂಗ್ ಶೋ. ಯಾವ್ದಾದ್ರು ಬಂದ್ರೆ ಸ್ಟೋರಿ ಇಷ್ಟ ಆದ್ರೆ ಕಂಡಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಿನಿ ಲಹರಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.